ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಯಾರು ಗೆಲ್ಬೇಕು? ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು. ಏನಕ್ಕೆ? ಅವರ ಈ ಕ್ಷೇತ್ರದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಅವ್ರ ತಾತನ ಕಾಲದಿಂದಲೂ ಈ ಕ್ಷೇತ್ರ ರಾಮನಗರ ಜಿಲ್ಲೆಯಲ್ಲಿ ಅವರ ರಾಜಕೀಯ ಜೀವನ ಕೊಟ್ಟವರು ಇಲ್ಲಿ, ಅವರು ಆ ಥರ ನಡ್ಕೊಂಡಿದ್ದಾರೆ ಇಲ್ಲಿ, ಅದಕ್ಕೋಸ್ಕರ ಅವ್ರು ಗೆಲ್ಲಬೇಕು. ನಿಖಿಲ್ ಗೆಲ್ಲಬೇಕು ಅಂತ ನಮ್ಮ ಆಸೆ, ಯುವಕರು ಮುಂದೆ ಬರಬೇಕು ಅನ್ನೋದು ನಮ್ಮ ಆಸೆ. ಯಾಕೆ ಸಿ ಪಿ ಯೋಗೇಶ್ವರ್ ಅವ್ರು ಗೆಲ್ಲಬಾರ್ದು? ಸಿ ಪಿ ಯೋಗೇಶ್ವರ್ ಬಗ್ಗೆ ನಮಗೆ ಯಾವುದೇ ವಿಚಾರ, ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಮಾಡ್ತಲೇ ಅವರೇ, ಅವರು ಮೆಗಾಸಿಟಿ ಕಳ್ಳರು, ಅವರೆಲ್ಲ ಅವಕಾಶ ಸಿಗ್ತದೆ, ದುಡ್ಡಲ್ಲಿ ಸಿಗ್ತದೆ, ಅಲ್ಲಿ ಪಕ್ಷ ಚೇಂಜ್ ಮಾಡ್ಕೊ ಪಕ್ಷ ಚೇಂಜ್ ಮಾಡ್ಕೊ ಹೋಯ್ತಾ ಇರ್ತಾರೆ. ಸಿ ಪಿ ಯೋಗೇಶ್ವರ್ ಅವ್ರಿಗೆ ಕಾರ್ಯಕರ್ತರ ಬಗ್ಗೆ ಮತ್ತು ಮತದಾರರ ಬಗ್ಗೆ ಕಾಳಜಿ ಇಲ್ಲ. ಅವರೊಬ್ಬರೇ ಬೆಳೀತಾ ಇರಬೇಕು ಅನ್ನೋದು ಒಂದೇ ಉದ್ದೇಶ, ಅದರಿಂದ ಎಲ್ಲ ಪಾರ್ಟಿ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಜನ ನಿಖಿಲ್ ಅವರು ಹೊರಗಡೆಯಿಂದ ಬಂದು ನಿಂತ್ಕೊತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ನವ್ರು ಪ್ರಚಾರ ಮಾಡ್ತಾರೆ. ಯಾರು ಹೊರಗಡೆರು? ದೇವೇಗೌಡರು ಇಗ್ಲೂರು ಡ್ಯಾಮ್ ಕಟ್ಟಿದ್ರಲ್ಲ, ಆಗ ಹೊರಗಡೆರಾಗಲಿಲ್ವಾ? ಕುಮಾರಣ್ಣ ಈಗ ಬೇಕಾದಷ್ಟು ಎಲ್ಲ ರೋಡ್ಗೂ ರೋಡೆಲ್ಲ ಮಾಡಿ, ಮತ್ತು ಈಗ ಇಲ್ಲಿಗೆ ರಾಮನಗರ ಜಿಲ್ಲೆ ಮಾಡಿ, ರಾಮನಗರ ಜಿಲ್ಲೆ ಮಾಡಿರೋದ್ರಿಂದ ಇಲ್ಲಿಯ ಎಲ್ಲ ರೈತರು ಕೂಡ ಪ್ರತಿಯೊಂದು ಇದಕ್ಕೂ ಬೆಂಗಳೂರಿಗೆ ದಣಿಬೇಕಾಗಿತ್ತು. ಇವತ್ತು ಅವ್ರಿಗೆಲ್ಲ ಥರದ ಒಂದು ಇಲಾಖೆಗಳು ಪೂರ್ತಿ ಈಗ ರಾಮನಗರದಲ್ಲೇ ಸಿಗ್ತಾ ಇದೆ. ತೀರಾ ಹತ್ತಿರದಲ್ಲಿ ಅವ್ರ ಮನೆ ಬಾಗಿಲಲ್ಲಿ ತಂದಿಟ್ಟವ್ರು ಯಾರು? ಕುಮಾರಣ್ಣ. ಅದರಿಂದ ಕುಮಾರಣ್ಣ ಯಾವೂರವರು? ಇಲ್ಲಿಯವರಯ್ಯ. ಆಮೇಲೆ ಕುಮಾರಣ್ಣ ಒಂದೂರು ವ್ಯಕ್ತಿ ಅಲ್ಲ, ಇಡೀ ರಾಜ್ಯದೇ ಸೇರಿದಂಥ ವ್ಯಕ್ತಿಗಳು. ಆಗ ಅವ್ರಿಗೆ ಆ ರಾಜ್ಯದ ಎಲ್ಲ ರೈತರ ಸಾಲ ಮನ್ನಾ ಮಾಡಿದ್ರು ಕುಮಾರಣ್ಣ. ಯಾವ ನಾಶನ ಒಂದಕ್ಕೆ ಮಾಡ್ಕೊಂಡ್ರೆ ಅವರು? ಅವ ಚನ್ನಪಟ್ಟಣದವ್ರಿಗೆ ಸಾಲ ಮನ್ನಾ ಆಗಿಲ್ವಾ? ಇವತ್ತು ಇಗ್ಲೂರು ಡ್ಯಾಮ್ ಕಟ್ಟಿದ್ರು ದೇವೇಗೌಡರು, ಅದು ಹಾಸನದವ್ರಿಗೆ ನೀರು ಹೋಯ್ತಾ ಇದೆಯಾ? ಚನ್ನಪಟ್ಟಣಕ್ಕೆ ತಾನೆ ನೀರು ಹೋಯ್ತಾ ಇರೋದು? ಇವತ್ತೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಕುಮಾರಣ್ಣ? ಇವೆಲ್ಲವರೆಗೆ ಈಗ ಒಂದೊಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಹೋಗಿ ರೈತರು ಒಂದು ಆರ್ ಟಿ ಸಿನೋ ಮತ್ತೊಂದು ಖಾತೆ ಕಿರಿದ ಮಾಡಿಸ್ಕೋಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂಥದನ್ನ ಅವ್ರ ಮನೆ ಬಾಗಲಲ್ಲೇ ಬಂದು ಮಾಡ್ಕೊಳ್ಬಂಗೆ ಮಾಡಿರುವಂಥ ಕುಮಾರಣ್ಣವ್ರಿಗಿಂತವೇ ಇನ್ನು ಯಾವ ವ್ಯಕ್ತಿಗೆ ಓಟ್ ಕೊಡಬೇಕು? ಓಕೆ, ಅದೇನೇ ಇರಲಿ ಇದ್ರು ಕೂಡ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದು. ಮೇಡಮ್ ಅವರೇ, ಕಾಂಗ್ರೆಸ್ನವ್ರು ವರ್ಕೌಟ್ ಆಗಲ್ಲ. ಈಗ ನಮ್ದು ಎಣ್ಣೆ ಹೆಚ್ಚಿಸ್ಬಿಟ್ರು, ನಮ್ಮ ಹೆಡ್ತಿಗೆ 2,000 ದುಡ್ಡು ಕೊಟ್ಟರು, ಅದೆಲ್ಲಿ ವರ್ಕೌಟ್ ಆಯ್ತದೆ ನಮಗೆ? ಒಂದು ಮನೇಲಿ 4 ಜನ ಹೆಂಗ್ಸಿದ್ರು, ಒಬ್ಬಳಿಗೆ 2,000 ಬರ್ತದೆ, ಇನ್ನು 3-4 ಜನಕ್ಕೆ ಅದೆಲ್ಲಿ ಬರ್ತದೆ? ಮೇಡಮ್ ಅವರೇ, ನಮ್ಮ ಕುಮಾರಣ್ಣವ್ರು ದೇವೇಗೌಡರು ಪ್ರಧಾನಿ ಆಗಿದ್ದರು, ತಿರುಗಿ ನಮ್ಮ ಡ್ಯಾಮ್ ಕಟ್ಟಿದ್ರು, ಈಗ ಅವರು ಸದಾನಂದ ಗೌಡರು 150 ಕೋಟಿ ಕೊಟ್ಟರು, ಹಾಗೂ ಬೇರೆ ಪಕ್ಕದಲ್ಲಿದ್ದರು, ಅವ್ರು ದುಡ್ಡು ಕೊಟ್ಟು ನಿಂತ್ಕೊ ಮಾಡಿಸ್ತಾ ಈಗ ಅವನು. ಈಗ ಅವನದೇನಾದ್ರು ಬಗೀರಥ ಅವನೊಂದು 30 ಕೆರೆ ಮಾಡಿಸಿದ, ನಮ್ಮ ಕುಮಾರಣ್ಣ 100 ಕೆರೆ ಹೆಚ್ಚ ಮಾಡಿಸಿದ್ರು. ಈಗ ಇಡೀ ನಿಮ್ಮ ಚನ್ನಪಟ್ಟಣ ತಾಲೂಕಿಗೆ ಹಳ್ಳ ಕೊಳ್ಳ ರೋಡು ಗದ್ದೆ ಬಲ್ಗೆಲ್ಲ ರೋಡ್ ಮಾಡಿದ್ರು, ಅವರೆಲ್ಲ ಕಳ್ಳರು. ಅವ್ರು ನಮ್ಮ ಕುಮಾರಣ್ಣ ಅವ್ರಿಗೆ ನಿಖಿಲ್ ಅಣ್ಣ ಇನ್ನೂ ಚೆನ್ನಾಗಿ ಮಾಡ್ತಾರೆ, ನಮ್ಮ ನಿಖಿಲ್ ಅಣ್ಣ ಸಿ ಎಮ್ ಆಗ್ತಾರೆ, ಅವ್ರ ತಾತ ಪ್ರಧಾನಿ ಆದ್ಮೇಲೆ ಇವ್ರು ಆದ್ರದ್ದು ಏನು ತಪ್ಪು? ನಮ್ಮ ಒಕ್ಕಲುಗ್ರು ಎಲ್ಲರೇ ಬೆಳೀಲಿ, ಮತ್ತು ಬಾಕಿಯವ್ರ ಎಲ್ಲೆಲ್ಲ ಇವರು ಎಲ್ಲೆಲ್ಲೋ ಗೆಲ್ಲುದಿಲ್ವಾ? ಅದೆಲ್ಲ ಸುಳ್ಳು. ನಮಗೆ ನಿಖಿಲ್ ಅಣ್ಣನೇ ಗೆಲ್ಲಬೇಕು, ನಮ್ಮ ಕುಮಾರಸ್ವಾಮಿ ಅಣ್ಣ ನಮ್ಮ ಚಿನ್ನ, ಅವ್ರು ಗೆದ್ದೇ ಗೆಲ್ತಾರೆ. ನಮ್ಮ ಅವರು ಈಗ ಮಂಡ್ಯದಲ್ಲಿ ಬಂದು 1,500 ಜನಕ್ಕೆ ಕೆಲಸ ಕೊಡಿಸಿದ್ರು, ಕೇಂದ್ರ ಮಂತ್ರಿ ಆದರು, ಯಾಕೆ ಎಲ್ಲ ಆಗೋದಲ್ಲ? ಈಗ ಇಲ್ಲಿ ಚನ್ನಪಟ್ಟಣ ರಾಮನಗರ ಮಹಾನಗರ ಪಾಲಿಕೆ ಮಾಡ್ತಾರೆ, ಇಲ್ಲಿ ಫ್ಯಾಕ್ಟ್ರಿ ಕಟ್ತಾರೆ, ಈಗ ನಮ್ಮ ಮದ್ದೂರು ಮಂಡಿ ಅಲ್ಲೂ ಇದು ಗಾರ್ಮೆಂಟ್ಸ್ಗಳು ಕಟ್ತಾರೆ, ಈಗ ನಮ್ಮ ಜನ ಬದುಕ್ತಾರೆ. ಇವರು ನಮ್ಮ ರೈತರಿಗೆ 2,000 ಅನುದಾನ ಕೊಡ್ತಾರೆ, ಅದನ್ನು ಕಿತ್ತಾಕ್ಬಿಟ್ರೆ ನಮ್ಮ ಸಿದ್ದರಾಮಣ್ಣ, ನಮ್ಮ ಹೆಂಡ್ತಿದ್ದೀರೆಲ್ಲರೂ ಗಾರ್ಮೆಂಟ್ ಕಳಿಸ್ಬಿಟ್ಟ, ನಾವು ಹೊಟ್ಟಿ ತಾ ಕೂತೀವಿ, ನಮ್ಮ ಕಟ್ಟ ಸುಖ ನೋಡೋದಿಲ್ಲ ಮಟ್ಟಿಗೆ, ನಮ್ಗೆ ಎಣ್ಣೆಗೆ ದುಡ್ಡು ಹೆಚ್ಚಿಸ್ಬಿಟ್ಟ, ನಮ್ಮ ಎಣ್ಣೆ ತಾವು ಕಿತ್ಕೊತಾನೆ ಅಲ್ಲಿ ಹೆಂಗಸ್ರುಗಳು ಕೊಡ್ತಾನೆ. ಆಮೇಲೆ ಒಂದು ಇದು ಒಂದು ಕರೆಂಟಿಂದು 20,000 ಕೊಡ್ತಿದ್ದು, 15,000 ನಮ್ಮ ಕುಮಾರಣ್ಣ ಇದ್ದಾಗ, ಇವ್ನು ಸರ್ಕಾರ ಬಂದ್ಬಿಟ್ಟು 2,00,000 ಕರೆಂಟ್ ಇಲ್ಲ, ಈಗ ಲೈನ್ ಕೊಡೋಲ್ರು, ನಮ್ಮ ಬೆಳೆ ಎಲ್ಲ ಒಣಗೋದು. ಓಕೆ, ಎಲ್ಲೋ ಒಂದು ಕಡೆ ಹೊರಗಿನವರು ವರ್ಸಸ್ ಮೂಲ ನಿವಾಸಿಗಳು ಎನ್ನುವಂಥ ಫೈಟ್ ಕೇಳಿ ಬರ್ತಾ ಇದೆ, ಹೌದಾ ಇದು? ಇಲ್ಲ ಇಲ್ಲ, ಅದು ಮತದಾರರಲ್ಲಿ ಅಲ್ಲ, ರಾಮನಗರ ಜಿಲ್ಲೆ ಮತದಾರರಲ್ಲಿ ಈ ಭಾವನೆ ಯಾರಿಗೂ ಇಲ್ಲ. ಅವರು ಮೊದಲೇ ಕುಮಾರಣ್ಣನೇ ಸ್ವೀಕಾರ ಮಾಡ್ಕೊಂಡವ್ರೆ, ಕುಮಾರಣ್ಣರನ್ನ ಆಯ್ಕೆ ಮಾಡ್ಕೊಂಡಾಗಲೇ ಅವರು ಈ ಚನ್ನಪಟ್ಟಣ ಕ್ಷೇತ್ರದವರು ಅಂತಲೇ ಆಯ್ಕೆ ಮಾಡ್ಕೊಂಡಿರೋದು ಜನ. ಆದರೆ ಕಾಂಗ್ರೆಸ್ನವ್ರ ಬಾಯಲ್ಲಿ ಮಾತ್ರ ಇದು ಬರ್ತಾ ಇದೆ ಅಷ್ಟೇ. ಅದರಿಂದ ಮತದಾರರಿಂದ ಬರ್ತಾ ಇಲ್ಲ, ಕಾಂಗ್ರೆಸ್ನವ್ರು ಸೃಷ್ಟಿ ಮಾಡ್ಕೊಂಡಿರೋದು, ಇವರು ಹೊರಗಿನವರು ಅಂತ. ಹೊರಗಿನವರಾಗಿದ್ದರೆ ಈ ಕ್ಷೇತ್ರದ ಜನ ಯಾವಾಗ ದೇವೇಗೌಡರಿಂದ ಕುಮಾರಸ್ವಾಮಿಯಿಂದ ಉದ್ದಕ್ಕೂ ರಾಜಕಾರಣದಲ್ಲಿ ಉದ್ದಕ್ಕೂ ಇದು ಮಾಡ್ಕೊಂಬಂದವ್ರೆ? ಅವರು ಹೊರಗಿನವರಾಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಅವರ ಸ್ವಂತ ತವರು ಇದ್ದಂಗೆ ಈ ಕನಕಪುರ, ರಾಮನಗರ, ಮಾಗಡಿ, ಚನ್ನಪಟ್ಟಣ ಇವೇನು ಸ್ವಂತ ಅವರ ತವರು ಜಿಲ್ಲೆ. ಹಿಂದೆ ವರದೇಗೌಡರು ಇಲ್ಲಿ MLA ಆಗಿ ಗೆಲ್ತಾ ಇದ್ರು ಈ ಕ್ಷೇತ್ರದಲ್ಲಿ, ಅವ್ರು ಇಲ್ಲಿ ಏರಿಯಾ. ಅವತ್ತಿನ ಕಾಲದಿಂದ ಜನ ದೇವೇಗೌಡರು ನೋಡ್ಕೊಂಡೆ ಏಕಲು ಕೂಡ ದೇವೇಗೌಡರು ನಮ್ಮ ಕ್ಷೇತ್ರದವರು ಅನ್ನೋ ರೀತಿಯಲ್ಲೇ JDS ಏಕಲು ಗೆಲ್ಸ್ಕೊಂಬಂದವ್ರೆ. ಇವತ್ತೇನಿಲ್ಲ, ಮಧ್ಯೆ ಒಬ್ಬರು ಒಬ್ಬರಿಬ್ಬರು ಗೆದ್ದಿರ್ಬೋದು, ವರದೇಗೌಡರು ಸತತವಾಗಿ MLA ಆಗಿ ಗೆಲ್ಸ್ಕೊಂಬಂದವ್ರು ಈ ಕ್ಷೇತ್ರ. ಅದನ್ನು ದೇವೇಗೌಡರಿಗೆ ಒಂದು ಪ್ರಬಲವಾದಂಥ ಕ್ಷೇತ್ರ ಇದು, ದೇವೇಗೌಡರ ಬಗ್ಗೆ ಅತಿ ಅಭಿಮಾನ ಇರುವಂಥ ಕ್ಷೇತ್ರ. ಅದರಿಂದ ನಿಖಿಲ್ ಅವರು ಗೆಲ್ತಾರೆ, ಶೂರಾಗಿ ಗೆಲ್ತಾರೆ, ಖಂಡಿತ 100% ಗೆಲ್ತಾರೆ.